ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡೋಣ ನೆಟ್ಫ್ಲಿಕ್ಸ್ ನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಕರ್ರಿ ಅಂಡ್ ಸೈನೈಡ್ ಡಾಕ್ಯುಮೆಂಟರಿ ಸ್ಟೋರಿಯನ್ನ. ಅಂಡ್ ಈ ಡಾಕ್ಯುಮೆಂಟರಿಯ ಸ್ಟೋರಿ ಕೇರಳದಲ್ಲಿ ನಡೆದಂತಹ ಸತ್ತ ಘಟನೆ ಆಧಾರಿತವಾದದ್ದು. ಹಾಗಾಗಿ ಈ ಕಥೆಯಲ್ಲಿ ಏನೇನು ಘಟನೆಗಳು ನಡೆದು, ಯಾರ್ಯಾರು ಸತ್ತು ಹೋದ್ರು ಮತ್ತು ಯಾಕಾಗಿ ಸತ್ತು ಹೋದ್ರು ಅನ್ನೋದೆಲ್ಲವನ್ನು ಕೂಡ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಇನ್ನು ಸ್ಟೋರಿಯ ವಿಷಯಕ್ಕೆ ಬರೋದಾದ್ರೆ, ಇದು ಕೇರಳದ ಇಡುಕ್ಕಿ ಪ್ರಾಂತ್ಯದಿಂದ ಶುರುವಾಗುತ್ತೆ. ಆರು ಜನರನ್ನ ಹತ್ಯೆ ಮಾಡಿದಂತ ಕೇಸ್ನಲ್ಲಿ ಸಮಾಜದಲ್ಲಿ ತುಂಬಾ ಗೌರವದಿಂದ ಬದುಕ್ತಾ ಇದ್ದಂತಹ ಜಾಲಿ ಜೋಸೆಫ್ ಅನ್ನುವ ಮಹಿಳೆಯನ್ನ ಪೊಲೀಸರು ಅರೆಸ್ಟ್ ಮಾಡುವುದರೊಂದಿಗೆ ಈ ಸ್ಟೋರಿ ಶುರುವಾಗುತ್ತೆ. ಇನ್ನು ಊರಲ್ಲಿದ್ದಂತ ಜನರ್ಯಾರು ಕೂಡ ಈ ಜಾಲಿ ಜೋಸೆಫ್ ಅನ್ನುವಂತ ಮಹಿಳೆ ಈ ಕೊಲೆಗಳನ್ನ ಮಾಡಿದಾಳೆ ಅಂದ್ರೆ ಯಾರು ಕೂಡ ನಂಬುದೇ ಇಲ್ಲ. ಯಾಕಂದ್ರೆ ಆಕೆ ತನ್ನ ಸುತ್ತಮುತ್ತಲಿನ ಸಮಾಜದಲ್ಲಿ ಒಂದೊಳ್ಳೆ ಹೆಸರು ಗೌರವ ಸಂಪಾದಿಸಿದಂತಹ ವ್ಯಕ್ತಿ. ಸೀನ್ ಕಟ್ ಮಾಡಿದ್ರೆ ಈ ಅಸಲಿ ಸ್ಟೋರಿ ಶುರುವಾಗೋದು 1996. ಅದಕ್ಕೂ ಮುಂಚೆ ನಾವು ಥಾಮಸ್ ಫ್ಯಾಮಿಲಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಟಾಮ್ ಥಾಮಸ್ ಮತ್ತು ಅಣ್ಣಮ್ಮ ಥಾಮಸ್ ಗಂಡ ಹೆಂಡತಿ ಮತ್ತು ಅವರಿಗೆ ಮೂರು ಮಕ್ಕಳಿರ್ತಾರೆ. ಅವರಲ್ಲಿ ದೊಡ್ಡವನು ರಾಯ್ ಥಾಮಸ್, ಎರಡನೇವನು ರೇಜ ಥಾಮಸ್ ಮತ್ತು ಮೂರನೇವಳಾಗಿ ಮಗಳು ರಂಜಿ ಥಾಮಸ್. ಇನ್ನು ಟಾಮ್ ಥಾಮಸ್ ಒಂದು ಕಾಲದಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿರ್ತಾರೆ. ಇನ್ನು ಆತನ ಹೆಂಡತಿ ಅಣ್ಣಮ್ಮ ಥಾಮಸ್ ತನ್ನ ಮನೆಗೆ ಹತ್ತಿರದಲ್ಲೇ ಇರುವಂತಹ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ಮಾಡಿರ್ತಾರೆ. ಇನ್ನು ಥಾಮಸ್ ಫ್ಯಾಮಿಲಿಯವರು ಎಜುಕೇಶನ್ ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಹಾಗಾಗಿನೇ ಅವರ ಮೂರು ಮಕ್ಕಳು ಕೂಡ ಒಳ್ಳೆ ಎಜುಕೇಶನ್ ಮಾಡಿರ್ತಾರೆ. ಇನ್ನು ಥಾಮಸ್ ಫ್ಯಾಮಿಲಿ ಅಂದ್ರೆ ಸಮಾಜದಲ್ಲಿ ಒಂದೊಳ್ಳೆ ಗೌರವ ಇರುತ್ತೆ, ಮರ್ಯಾದೆ ಇರುತ್ತೆ. ಇನ್ನು ಜೋಸೆಫ್ ಫ್ಯಾಮಿಲಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಜೋಸೆಫ್ ಮತ್ತು ತೆರೆಸಿಯಮ್ಮ ಗಂಡ ಹೆಂಡತಿ. ಅವರದೊಂದು ರೈತರ ಫ್ಯಾಮಿಲಿ, ದಿನವೂ ಕಷ್ಟಪಡದೆ ಹೋದ್ರೆ ಹೊಟ್ಟೆ ತುಂಬೋದಿಲ್ಲ ಅನ್ನುವಂತ ಪರಿಸ್ಥಿತಿ. ಇನ್ನು ಅವರಿಬ್ಬರಿಗೆ ಒಬ್ಬ ಮಗಳಿರ್ತಾಳೆ, ಆಕೆ ಹೆಸರು ಜಾಲಿ ಜೋಸೆಫ್. ಇನ್ನು ಈ ಜಾಲಿ ಜೋಸೆಫ್ಗೆ ಊಟಕ್ಕಾಗಿ ಪ್ರತಿದಿನವೂ ಕೂಡ ಕಷ್ಟಪಡೋದಂದ್ರೆ ಇಷ್ಟವಿರೋದಿಲ್ಲ. ಆಕೆಗೆ ಏನಿದ್ರು ವಿಲಾಸವಂತವಾದಂತ ಜೀವನ ಶೈಲಿ ತುಂಬಾ ಇಷ್ಟವಾಗ್ತಾ ಇರುತ್ತೆ. ಇನ್ನು ಅವಳಿಗಿರುವಂತಹ ಆ ಆಸೆನೆ ಸಮಾಜದಲ್ಲಿ ಉನ್ನತವಾಗಿರುವಂತಹ ಥಾಮಸ್ ಫ್ಯಾಮಿಲಿಯ ರಾಯ್ನನ್ನ ಲವ್ ಮಾಡುವಂತೆ ಪ್ರೇರೇಪಿಸುತ್ತೆ. ರಾಯ್ನನ್ನ ಮದುವೆ ಆದ್ರೆ ತಾನು ಕೋರ್ಕೊಳ್ತಾ ಇರುವಂತ ಲೈಫ್ ಆರಾಮಾಗಿ ಸಿಗುತ್ತೆ ಅಂತ ಆಗ್ಲೇ ಲೆಕ್ಕ ಹಾಕಿರ್ತಾಳೆ. ಅಸಲು ಜಾಲಿ ಜೋಸೆಫ್ಗೆ ಮತ್ತು ರಾಯ್ಗೆ ಹೇಗ್ ಪರಿಚಯವಾಯ್ತು ಅನ್ನೋದನ್ನ ನೋಡೋದಾದ್ರೆ, ಥಾಮಸ್ ಫ್ಯಾಮಿಲಿಗೆ ಅಂಕಲ್ ಮ್ಯಾಥ್ಯೂ ಅನ್ನುವಂತಹ ಸಂಬಂಧಿಯೊಬ್ಬರಿರ್ತಾರೆ. ಆ ಮ್ಯಾಥ್ಯೂಗೆ ಜಾಲಿಯ ಫಾದರ್ ಜೋಸೆಫ್ ತಮ್ಮ. ಇನ್ನು ಮ್ಯಾಥ್ಯೂ ತನ್ನ ಹೊಸ ಮನೆಯ ಗೃಹ ಪ್ರವೇಶವನ್ನು ಮಾಡ್ತಾ ಇರಬೇಕಾದ್ರೆ ಜೋಸೆಫ್ ಫ್ಯಾಮಿಲಿ ಮತ್ತು ಥಾಮಸ್ ಫ್ಯಾಮಿಲಿ ಆ ಫಂಕ್ಷನ್ಗೆ ಬಂದಿರ್ತಾರೆ. ಆ ಟೈಮಲ್ಲಿ ರಾಯ್ಗೆ ಮತ್ತು ಜಾಲಿಗೆ ಫಸ್ಟ್ ಟೈಮ್ ಪರಿಚಯವಾಗುತ್ತೆ. ಇನ್ನು 1996 ಅನ್ನೋದಾದ್ರೆ ಆ ಟೈಮಲ್ಲಿ ಫೋನ್ಗಳು ಅಷ್ಟಾಗಿ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಜಾಲಿ ಮತ್ತು ರಾಯ್ ಇಬ್ಬರು ಕೂಡ ಪತ್ರಗಳ ಮೂಲಕ ಪ್ರೇಮ ವ್ಯವಹಾರವನ್ನು ಶುರು ಮಾಡ್ತಾರೆ. ಇನ್ನು ರಾಯ್ ತನ್ನ ಪ್ರೀತಿಯ ವಿಷಯವನ್ನ ತನ್ನ ತಂಗಿ ರೆಂಜಿ ಮತ್ತು ತಮ್ಮನ ಹತ್ರ ಹೇಳ್ಕೊಳ್ತಾನೆ. ಅದಾದ ಕೆಲವೇ ದಿನಗಳಲ್ಲಿ ಈ ವಿಷಯ ಅವರ ಫಾದರ್ ಟಾಮ್ ಥಾಮಸ್ಗೆ ಮತ್ತು ಮದರ್ ಅನ್ನಮ್ಮ ಥಾಮಸ್ಗೆ ಗೊತ್ತಾಗುತ್ತೆ. ಇನ್ನು ಈ ಜಾಲಿ ಅನ್ನುವಂತ ಹುಡುಗಿ ತಮ್ಮ ಸಂಬಂಧದ ಹುಡುಗಿಯಾಗಿದ್ದರಿಂದ ಟಾಮ್ ಥಾಮಸ್ಗೆ ಆ ಮದುವೆ ಇಷ್ಟವಿರೋದಿಲ್ಲ. ಆದ್ರೆ ಜಾಲಿ ನಾನು BSc ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಣ್ಣಮ್ಮ ಥಾಮಸ್ಗೆ ಹೇಳಿರ್ತಾಳೆ. ಹೀಗಾಗಿ ಅಣ್ಣಮ್ಮ ಥಾಮಸ್ ಹುಡುಗ ಹುಡುಗಿ ಇಬ್ರು ಕೂಡ ಚೆನ್ನಾಗಿ ಓದ್ಕೊಂಡಿರೋದ್ರಿಂದ ಮದುವೆ ಆದ ನಂತರ ಇಬ್ರು ಕೂಡ ಜಾಬ್ ಮಾಡ್ಕೊಂಡು ಆರಾಮಾಗಿರ್ತಾರೆ ಅನ್ಕೊಳ್ತಾರೆ ಮತ್ತು ಅವರಿಬ್ಬರ ಮದುವೆಗೆ ಓಕೆ ಅಂತಾರೆ. ಸೊ ಫೈನಲಿ 1997 ಅಲ್ಲಿ ಜಾಲಿ ಮತ್ತು ರಾಯ್ನ ಮದುವೆ ನಡೆಯುತ್ತೆ. ಇನ್ನು ಮದುವೆಯಾದ ಕೆಲವೇ ಸಮಯದಲ್ಲಿ ಜಾಲಿ ತನ್ನ ಅತ್ತೆ ಮನೆಯಲ್ಲಿ ಮತ್ತು ತನ್ನ ಅಕ್ಕಪಕ್ಕದಲ್ಲಿದ್ದಂತಹ ನೈಬರ್ಸ್ ಜೊತೆ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಅವ್ರ ಹತ್ರ ಕೂಡ ಒಂದೊಳ್ಳೆ ಹೆಸರನ್ನ ಪಡೆದುಕೊಳ್ತಾಳೆ. ನಂತರ ಆ ಮನೆಯಲ್ಲಿದ್ದಂತ ಜಾಲಿ ಮತ್ತು ನಾದಿನಿಯಾದಂತ ರಿಂಜಿ ತುಂಬಾ ಕ್ಲೋಸ್ ಆಗ್ತಾರೆ. ಹಾಗೆಯೇ ಜಾಲಿಗೆ ಬಂಗಾರ ಅಂದ್ರೆ ತುಂಬಾನೇ ಇಷ್ಟ. ಸೀನ್ ಕಟ್ ಮಾಡಿದ್ರೆ ಮದುವೆಯಾದ ಕೆಲವೇ ತಿಂಗಳುಗಳ ನಂತರ ಅಣ್ಣಮ್ಮ ಥಾಮಸ್ ಜಾಲಿಗೆ, ನೀನು ಕೂಡ ಯಾವ್ದಾದ್ರೂ ಒಂದು ಜಾಬ್ ನೋಡ್ಕೊಂಡು ಜಾಬ್ಗೆ ಹೋಗ್ಬಾ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಜಾಲಿಗೆ ಮಾತ್ರ ಮನೆಯ ಗೃಹಿಣಿಯಾಗಿದ್ದುಕೊಂಡು ಆರಾಮಾಗಿ ಮನೆಯಲ್ಲೇ ಕುಳಿಯೋದು ಅಂದ್ರೆ ತುಂಬಾನೇ ಇಷ್ಟ. ಹೀಗಾಗಿ ಇವರಿಬ್ಬರ ಮಧ್ಯೆ ಡೈಲಿ ಚರ್ಚೆಗಳು ನಡೀತಾನೆ ಇರ್ತವೆ. ಆದ್ರೆ ಜಾಲಿ ಮಾತ್ರ ಏನೇನೋ ಕಾರಣಗಳನ್ನ ಹೇಳಿ ಅವರ ಅತ್ತೆಯಿಂದ ತಪ್ಪಿಸಿಕೊಳ್ತಾನೆ ಇರ್ತಾಳೆ. ಸೊ 1999 ಅಲ್ಲಿ ಜಾಲಿಗೆ ರೇಮೋ ಅನ್ನುವಂತಹ ಒಂದು ಮುದ್ದಾದ ಗಂಡು ಮಗು ಹುಟ್ಟುತ್ತೆ. ಸೊ ಹೀಗಾಗಿ ಅಣ್ಣಮ್ಮ ಥಾಮಸ್ ತನ್ನ ಸೊಸೆ ಜಾಲಿಗೆ ನೀನೋಗಿ ಜಾಬ್ ಮಾಡು ಅಂತ ಹೇಳೋದನ್ನೇ ಬಿಟ್ಬಿಡ್ತಾರೆ. ಆ ನಂತರ ಮಗು ಒಂದು ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಆಗ ಅಣ್ಣಮ್ಮ ಥಾಮಸ್ ನನ್ನ ಮನೆಯಲ್ಲೇ ಇರ್ತೀನಲ್ವಾ, ಮಗುವನ್ನ ನಾನು ನೋಡ್ಕೊಳ್ತೀನಿ, ನೀನು ಯಾವ್ದಾದ್ರೂ ಜಾಬ್ ನೋಡ್ಕೋ ಅಂತ ಹೇಳ್ತಾ ಇರ್ತಾರೆ. ಸೊ ಇದರಿಂದಾಗಿ ಜಾಲಿ ಅಣ್ಣಮ್ಮ ಥಾಮಸ್ ಹೇಳೋದನ್ನ ಒಂದು ಟಾರ್ಚರ್ ಅಂತ ಭಾವಿಸ್ತಾಳೆ. ಹೀಗಾಗಿ ಅವಳು ಆ ಟಾರ್ಚರ್ ಅನ್ನ ತಡೆದುಕೊಳ್ಳಲಾಗದೆ 2002 ಒಂದು ದಿನ ಅಣ್ಣಮ್ಮ ಥಾಮಸ್ ತಿನ್ನುವಂತ ಊಟದಲ್ಲಿ ಸೈನೈಡ್ ಅನ್ನ ಹಾಕಿ ಕುಂದು ಹಾಕ್ತಾಳೆ. ಈ ಸೈನೈಡ್ ಅನ್ನೋದು ತುಂಬಾ ಡೇಂಜರಸ್ ಆದಂತ ಪಾಯ್ಸನ್. ಆ ಪಾಯ್ಸನ್ ನಮ್ಮ ಬಾಡಿಗೆ ಒಂದು ಚುಕ್ಕಿ ಹೋದ್ರೂ ಕೂಡ ಬಾಡಿ ಪಾರ್ಟ್ಸ್ ಎಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಶಟ್ ಡೌನ್ ಆಗಿ ಮನುಷ್ಯರು ಸತ್ತು ಹೋಗ್ತಾರೆ. ಸೊ ಹೀಗಾಗಿ ಅಣ್ಣಮ್ಮ ಥಾಮಸ್ ಸತ್ತು ಹೋಗ್ತಾಳೆ. ಅಂಡ್ ಸುತ್ತಮುತ್ತ ಇದ್ದಂತ ಜನರ ಯಾರಿಗೂ ಕೂಡ ಇದೊಂದು ಹತ್ಯೆ ಅನ್ನುವಂತಹ ವಿಷಯವೇ ತಿಳಿಯೋದಿಲ್ಲ. ಇನ್ನು ಅಣ್ಣಮ್ಮ ಥಾಮಸ್ ಸಡನ್ ಆಗಿ ಸತ್ತು ಹೋಗಿದ್ದರಿಂದ ಮನೆಯಲ್ಲಿದ್ದಂತ ಎಲ್ಲರೂ ಕೂಡ ತುಂಬಾ ನೊಂದ್ಕೊಳ್ತಾರೆ. ಸೊ ಹೀಗೆ ದಿನಗಳು ಕಳೀತಾ ಕಳೀತಾ ಹೋದಂತೆ ಆ ಮನೆ ಅಣ್ಣಮ್ಮ ಥಾಮಸ್ ಪ್ಲೇಸ್ ಅನ್ನ ಜಾಲಿ ತೆಗೆದುಕೊಳ್ಳತೊಡಗ್ತಾಳೆ. ಇನ್ನು ಆ ಮನೆ ಮಗಳು ರಿಂಜಿ ಏನ್ ಮಾಡಿದ್ರು ಕೂಡ ನೀನ್ ನನಗೆ ಹೇಳಿದ ಏನು ಕೆಲಸವನ್ನು ಕೂಡ ಮಾಡಬಾರ್ದು ಅಂತ ತುಂಬಾ ಕ್ಲೋಸ್ ಆಗಿ ಇದ್ದಂತ ರಿಂಜಿಗೆನೆ ವಾರ್ನ್ ಮಾಡ್ತಾ ಇರ್ತಾಳೆ. ಇದರಿಂದಾಗಿ ರಿಂಜಿಗೆ ಜಾಲಿ ನನ್ನನ್ನ ಈ ಮನೆಯಲ್ಲಿ ತುಂಬಾ ಟಾರ್ಚರ್ ಮಾಡ್ತಿದ್ದಾಳೆ ಅಂತ ಅನ್ಸತೊಡಗುತ್ತೆ.
ಆದರೆ ಆಕೆ ಈ ವಿಷಯವನ್ನ ಮನೆಯವರ ಹತ್ರ ಹೇಳ್ಕೊಳ್ಳಲಾಗದೆ ಹೋಗ್ತಾಳೆ. ಇನ್ನು ಈ ವಿಷಯವನ್ನ ತನ್ನ ತಂದೆ ಟಾಮ್ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅದು ಕೂಡ ಆಗೋದಿಲ್ಲ, ಯಾಕಂದ್ರೆ ಅವರು ತನ್ನ ಹೆಂಡತಿ ಸತ್ತು ಹೋದಂತ ದುಃಖದಲ್ಲಿರ್ತಾರೆ. ಸೊ ಕೊನೆಗೆ ಜಾಲಿನೇ ಆ ಮನೆಯ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಂಡು ಎಲ್ಲರ ಮೇಲೆ ಅಧಿಕಾರ ಚಲಾಯಿಸತೊಡಗ್ತಾಳೆ. ಅಂಡ್ ತನಗೆ ಬೇಕಾದಂತ ಗೌರವ ಮರ್ಯಾದೆಗಳನ್ನ ತನ್ನ ಮನೆಯವರಿಂದ, ನೈಬರ್ಸ್ ಇಂದ ಮತ್ತು ರಿಲೇಟಿವ್ಸ್ ಇಂದ ಪಡ್ಕೊಳ್ತಾ ಇರ್ತಾಳೆ. ಆದರೆ ನೈಬರ್ಸ್ ಎಲ್ಲರೂ ಕೂಡ ಸತ್ತು ಹೋದಂತ ಅನ್ನಮ್ಮ ತಾಮಸ್ ಒಬ್ಬ ಟೀಚರ್ ಆಗಿ ಒಳ್ಳೆ ಹೆಸರನ್ನ ಸಂಪಾದಿಸಿದ್ದರಿಂದ ಆಕೆಯನ್ನು ತುಂಬಾ ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ಜಾಲಿ NIT ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಜಾಯ್ನ್ ಆಗ್ತಾಳೆ. ಇನ್ನು ಪ್ರತಿಷ್ಠಿತವಾದಂತ NIT ಕಾಲೇಜಲ್ಲಿ ಜಾಬ್ ಅಂದ್ರೆ ಮಾಮೂಲಿ ವಿಷಯವಲ್ಲ. ಹಾಗಾಗಿನೇ ಜಾಲಿಗೆ ಆ ಕಾಲೇಜ್ನಲ್ಲಿ ಲೆಕ್ಚರರ್ ಉದ್ಯೋಗ ಸಿಕ್ಕಿದೆ ಅನ್ನುತ್ತಲೇ ಸಮಾಜದಲ್ಲಿ ಆಕೆಯ ರೆಸ್ಪೆಕ್ಟ್ ಇನ್ನಷ್ಟು ಹೆಚ್ಚಾಗಿ ಹೋಗುತ್ತೆ. ಇನ್ನು ಮನೆಯೊಳಗಿರುವಂತವರು ಮತ್ತು ಹೊರಗಿರುವಂತ ನೆಂಟರಿಷ್ಟರು ಆಕೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇರ್ತಾರೆ. ಅಂಡ್ ಅದು ಆಕೆಗೆ ತುಂಬಾ ಇಷ್ಟವಾಗ್ತಾ ಇರುತ್ತೆ. ಸೀನ್ ಕಟ್ ಮಾಡಿದ್ರೆ 2005 ಅಲ್ಲಿ ರಿಂಜಿ ಮದುವೆಯಾಗಿ ತನ್ನ ಗಂಡನ ಜೊತೆ ಕೊಲಂಬೋಗೆ ಹೊರಟು ಹೋಗ್ತಾಳೆ. ಇನ್ನು ಜಾಲಿಯ ಗಂಡ ರಾಯ್ ಬಿಸ್ನೆಸ್ ಮಾಡ್ತಾ ಅದರಲ್ಲೇ ತುಂಬಾ ಬ್ಯುಸಿಯಾಗಿ ಹೋಗಿರ್ತಾನೆ. ಇನ್ನು ರಾಯ್ನ ತಮ್ಮನಾದಂತ ರೋಜು ಬೇರೆ ಊರಿಗೆ ಶಿಫ್ಟ್ ಆಗಿ ಅಲ್ಲೇ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇನ್ನು ಮನೆಯಲ್ಲಿದ್ದಂತ ರಾಯ್ ತಾಮಸ್ರನ್ನ ಜಾಲಿ ನೋಡ್ಕೊಳ್ತಾ ಇರ್ತಾಳೆ. ಇನ್ನು ದಿನಗಳು ತಿಂಗಳುಗಳು ಕಳೀತಾ ಕಳೀತಾ ಜಾಲಿ ಮತ್ತು ಮ್ಯಾಥ್ಯೂ ತುಂಬಾ ಕ್ಲೋಸ್ ಆಗ್ತಾರೆ. ಈ ಮ್ಯಾಥ್ಯೂ ಅಂದಾಕ್ಷಣ ನಾವೇ ಹಿಂದೆ ಹೇಳಿದ್ದಂತ ಮ್ಯಾಥ್ಯೂ ಅಲ್ಲ, ಹೇಳ್ಬೇಕಂದ್ರೆ ಈ ಮ್ಯಾಥ್ಯೂನೇ ಬೇರೆ, ಅಂಕಲ್ ಮ್ಯಾಥ್ಯೂನೇ ಬೇರೆ. ಅಸಲು ಈ ಮ್ಯಾಥ್ಯೂ ಯಾರು ಅನ್ನೋದನ್ನ ನೋಡೋದಾದ್ರೆ ಸತ್ತು ಹೋದಂತ ಅಣ್ಣಮ್ಮ ತಾಮಸ್ನ ಅಣ್ಣನ ಮಗ. ಈ ಮ್ಯಾಥ್ಯೂ ಅದೇ ಊರಲ್ಲಿ ಜ್ಯುವೆಲರಿ ಶಾಪ್ ನಲ್ಲಿ ಸೇಲ್ಸ್ ಮನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ಇವರಿಬ್ಬರ ಮಧ್ಯೆ ಪರಿಚಯ ಹೆಚ್ಚಾಗ್ತಾ ಹೋಗಿದ್ದರಿಂದ ಜಾಲಿಯನ್ನ ಮೀಟ್ ಮಾಡೋದಕ್ಕಂತ ಆಗಾಗ ಅವರ ಮನೆಗೆ ಬರ್ತಾ ಇರ್ತಾನೆ. ಇನ್ನು ಮನೆಯಲ್ಲಿದ್ದಂತ ಟಾಮ್ ತಾಮಸ್ ಅದೆಲ್ಲವನ್ನ ಕೂಡ ನೋಡಿ ಜಾಲಿಯನ್ನ ಕ್ವಶ್ಚನ್ ಮಾಡತೊಡಗ್ತಾರೆ. ಆದ್ರೆ ಜಾಲಿ ಮಾತ್ರ ಏನೇನೋ ಕಥೆಗಳನ್ನ ಹೇಳಿ ತನ್ನ ಮಾವ ಟಾಮ್ ತಾಮಸ್ ನಿಂದ ತಪ್ಪಿಸ್ಕೊಳ್ತಾ ಇರ್ತಾಳೆ. 2008 ಟಾಮ್ ತಾಮಸ್ ತನ್ನ ಸೊಸೆ ಜಾಲಿ ಮಾಡ್ತಾ ಇರುವಂತ ಕೆಲಸಗಳಿಂದ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಅಂಡ್ ಜಾಲಿ ಮಾಡ್ತಾ ಇದ್ದಂತ ಜಾಲಿ ಕೆಲಸಗಳಿಗೆ ಟಾಮ್ ತಾಮಸ್ ಅಡ್ಡವಾಗಿ ಪರಿಣಮಿಸ್ತಾ ಇರ್ತಾರೆ. ಹೀಗಾಗಿ ಜಾಲಿ ತನ್ನ ಮಾವ ಟಾಮ್ ತಾಮಸ್ ನನ್ನ ಕೊಂದು ಬಿಡಬೇಕು ಅಂತ ಫಿಕ್ಸ್ ಆಗ್ತಾಳೆ. ಟಾಮ್ ತಾಮಸ್ ಡೈಲಿ ಈವ್ನಿಂಗ್ ತನ್ನ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಒಂದು ಮಶ್ರೂಮ್ ಕ್ಯಾಪ್ಸೂಲ್ ಅನ್ನ ತೆಗೆದುಕೊಳ್ತಾ ಇರ್ತಾರೆ. ಆದ್ರೆ ಜಾಲಿ ಅದೇ ಕ್ಯಾಪ್ಸೂಲ್ ನಲ್ಲಿ ಸೈನೈಡ್ ಅನ್ನ ಹಾಕಿ ಟಾಮ್ ತಾಮಸ್ ಅನ್ನ ಕೊಂದು ಹಾಕ್ತಾಳೆ. ಆನಂತರ ಜಾಲಿ ಎಲ್ಲರಿಗೂ ಕೂಡ ಅವರು ಹಾರ್ಟ್ ಅಟ್ಯಾಕ್ ನಿಂದ ಸತ್ತೋಗ್ಬಿಟ್ರು ಅಂತ ಹೇಳ್ತಾ ಬರ್ತಾಳೆ. ಇನ್ನು ಎಲ್ಲರೂ ಕೂಡ ಜಾಲಿ ಹೇಳಿದಂತ ಮಾತುಗಳನ್ನ ಕೇಳಿ ಟಾಯ್ ತಾಮಸ್ನ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸೋದಿಲ್ಲ. ಇನ್ನು ಟಾಮ್ ತಾಮಸ್ನ ಅಂತ್ಯಕ್ರಿಯೆ ಮಾಡ್ತಾ ಇರುವಂತ ದಿನವೂ ಕೂಡ ಈ ಜಾಲಿ ಮತ್ತು ಆ ಜ್ಯುವೆಲರಿ ಶಾಪ್ನ ಮ್ಯಾಥ್ಯೂ ಇಬ್ಬರು ಕೂಡ ಪಕ್ಕಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿಕೊಳ್ತಾ ಇರ್ತಾರೆ. ಇನ್ನು ಫಸ್ಟ್ ಮರ್ಡರ್ಗೆ ಮತ್ತು ಸೆಕೆಂಡ್ ಮರ್ಡರ್ಗೆ 6 ತಿಂಗಳುಗಳ ಗ್ಯಾಪ್ ಇದ್ದಿದ್ದರಿಂದ ಎಲ್ಲರೂ ಕೂಡ ಇವು ನ್ಯಾಚುರಲ್ ಡೆತ್ ಅಂತಲೇ ಭಾವಿಸ್ತಾರೆ. ಹೀಗಾಗಿ ಜಾಲಿ ಮೇಲೆ ಯಾರಿಗೂ ಕೂಡ ಒಂದು ಸಣ್ಣ ಡೌಟ್ ಕೂಡ ಬರೋದಿಲ್ಲ. ಇನ್ನು ಅನ್ನಮ್ಮ ತಾಮಸ್ ಸತ್ತು ಹೋದ ನಂತರ ಆ ಮನೆ ಮಕ್ಕಳಾದಂತ ರೋಜು ಮತ್ತು ಹೆಣ್ಣು ಮಗಳಾದಂತ ರಿಂಜಿಗೆ ಆ ಮನೆಯಲ್ಲಿ ಸ್ವಾತಂತ್ರ್ಯವೇ ಇಲ್ಲದಾಗಿ ಹೋಗಿರುತ್ತೆ. ಇನ್ನೀಗ ಅವರ ತಂದೆಯಾದಂತ ಟಾಮ್ ತಾಮಸ್ ಸತ್ತು ಹೋದ ನಂತರ ಆ ಮನೆಯಲ್ಲಿ ಅವರ ಸ್ವಾತಂತ್ರ್ಯ ಜೀರೋ ಆಗಿ ಹೋಗುತ್ತೆ. ಇನ್ನು ಮನೆಯಲ್ಲಿ ಇಬ್ಬರು ಸತ್ತು ಹೋಗಿ ಎಲ್ಲರೂ ಕೂಡ ನೋವಲ್ಲಿ ಇರಬೇಕಾದ್ರೇನೆ ಜಾಲಿಗೆ ಇನ್ನೊಬ್ಬ ಮಗು ಹುಟ್ಟುತ್ತೆ. ಆ ಮಗುವಿನ ಹೆಸರು ರೆನಾಲ್ಡ್. ಇನ್ನು ಆ ಮಗು ಹುಟ್ಟಿದ ನಂತರ ಆ ಮನೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಸಂತೋಷನೇ. ಇನ್ನು ದಿನಗಳು ಕಳೀತಾ ಕಳೀತಾ ಹೋದಂತೆ ಮನೆಯಲ್ಲೇ ಇರುವಂತ ಮನುಷ್ಯರ ನಡುವೆ ಡಿಸ್ಟೆನ್ಸ್ ಬೆಳೀತಾ ಬೆಳೀತಾ ಹೋಗುತ್ತೆ. ಇನ್ನು ಜಾಲಿ ಹಸ್ಬೆಂಡ್ ರಾಯ್ ನಡೆಸ್ತಾ ಇದ್ದಂತ ಬಿಸ್ನೆಸ್ ಕೂಡ ತುಂಬಾ ಡಲ್ ಆಗಿ ಹೋಗುತ್ತೆ. ಇನ್ನೊಂದ್ ಕಡೆ ಜಾಲಿ ಮಾತ್ರ ಮನೆಯಲ್ಲಿ ಇರುವಂತವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಟ್ಬಿಟ್ಟಿರ್ತಾಳೆ. ಆನಂತರ ಒಂದಿನ ರಾಯ್ಗೆ ತನ್ನ ಹೆಂಡತಿ ಜಾಲಿಗೆ ಮತ್ತು ಆ ಮ್ಯಾಥ್ಯೂ ನಡುವೆ ಸಂಬಂಧ ಇದೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಆತ ತನ್ನ ಹೆಂಡತಿಯನ್ನ ಪದೇ ಪದೇ ಆ ವಿಷಯದ ಬಗ್ಗೆ ಕೇಳ್ತಾ ಇರ್ತಾನೆ. ಆದ್ರೆ ಅದು ಜಾಲಿಗೆ ಇಷ್ಟವಾಗೋದಿಲ್ಲ. ಹೀಗಾಗಿ ಅವಳು ತನ್ನ ಗಂಡನನ್ನೇ ಕೊಂದು ಬಿಡಬೇಕು ಅಂತ ಫಿಕ್ಸ್ ಆಗಿ ಆತ ತಿನ್ನುವಂತ ಊಟದಲ್ಲಿ ಸೈನೈಡ್ ಅನ್ನ ಮಿಕ್ಸ್ ಮಾಡ್ತಾಳೆ. ಇನ್ನು ರಾಯ್ ಊಟವನ್ನ ಮಾಡುತ್ತಲೇ ಕುಸಿದು ನೆಲಕ್ಕೆ ಬೀಳ್ತಾನೆ. ಇನ್ನು ಅದನ್ನು ನೋಡಿದಂತ ಅಂಕಲ್ ಮ್ಯಾಥ್ಯೂ ರಾಯ್ನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಆದ್ರೆ ರಾಯ್ ಸತ್ತು ಹೋಗ್ತಾನೆ. ಇನ್ನು ಅಂಕಲ್ ಮ್ಯಾಥ್ಯೂಗೆ ರಾಯ್ನ ಸಾವಿನ ಬಗ್ಗೆ ಅನುಮಾನಗಳು ಶುರುವಾಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅನ್ಕೊಳ್ತಾನೆ. ಆದ್ರೆ ಜಾಲಿ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಅಂಕಲ್ ಮ್ಯಾಥ್ಯೂ ಹಠ ಮಾಡಿ ರಾಯ್ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸ್ತಾರೆ. ಆಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ರಾಯ್ ಸೈನೈಡಿಂದ ಸತ್ತೋಗಿದ್ದಾನೆ ಅಂತ. ಆಗ ಕ್ಲೆವರ್ ಆದಂತ ಜಾಲಿ ಎಲ್ಲರ ಹತ್ರ ಮಾತಾಡ್ತಾ ನನ್ನ ಗಂಡ ರಾಯ್ ಬಿಸ್ನೆಸ್ಗೋಸ್ಕರ ತುಂಬಾ ಸಾಲವನ್ನ ಮಾಡ್ಕೊಂಡಿದ್ರು, ಸೊ ಇದರಿಂದಾಗಿ ನಾ ಸಾಲಗಳನ್ನ ತೀರಿಸೋದಕ್ಕಾಗದೆ ಈಗ ಸೈನೈಡ್ ಅನ್ನ ತೆಗೆದುಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಅಲ್ಲಿದ್ದಂತ ಎಲ್ಲರೂ ಒಂದ್ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ಆತ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ ಅಂತ ನಂಬಿ ಇಷ್ಟು ಚೆನ್ನಾಗಿರುವಂತ ಫ್ಯಾಮಿಲಿಯನ್ನ ಬಿಟ್ಟು ಈ ರಾಯ್ ಯಾಕೆ ಸೂಸೈಡ್ ಮಾಡ್ಕೊಂಡ ಅಂತ ಎಲ್ಲರೂ ಅವನನ್ನೇ ಬೈಕೊಳ್ತಾರೆ. ಸೊ ಆ ಟೈಮಲ್ಲಿ ರಿಂಜಿ ಮತ್ತು ರೋಜು ಇಬ್ಬರು ಕೂಡ ತನ್ನ ಅಣ್ಣನ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಕೇಸ್ ಮಾಡಬೇಕು ಅನ್ಕೊಳ್ತಾರೆ. ಆದ್ರೆ ಜಾಲಿ ಅದಕ್ಕೆ ಒಪ್ಕೊಳ್ಳದೆ ಹೋಗಿದ್ದರಿಂದ ಅವರ ಆ ಕೇಸ್ ಬಗ್ಗೆ ಏನು ಕೂಡ ಮಾತಾಡೋದಿಲ್ಲ. ಸೊ ಈಗ ಜಾಲಿಯ ಮಕ್ಕಳಿಬ್ಬರಿಗೂ ಕೂಡ ಈಗ ಫಾದರ್ ಇಲ್ಲ. ಹೀಗಾಗಿ ಆ ಮಕ್ಕಳು ಕೂಡ ತಂದೆ ಇಲ್ಲದರಿಂದ ತುಂಬಾ ಕಷ್ಟಗಳನ್ನೇ ಅನುಭವಿಸ್ತಾರೆ. ಆದ್ರೆ ಗ್ರಾಜುವಲ್ ಆಗಿ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೇನಿದ್ರು ನಾವು ಮೂವರೇ ಅನ್ಕೊಂಡು ಅಡ್ಜಸ್ಟ್ ಆಗಿ ಹೋಗ್ತಾರೆ.
ಇಸ್ವಿ 2012. ಆ ಟೈಮಲ್ಲಿ ಜಾಲಿ ನಕಲಿ ಪತ್ರಗಳನ್ನ ರೆಡಿ ಮಾಡಿಸಿ ರಾಯ್ ಥಾಮಸ್ನ ಬಂಗಲೆಯನ್ನ ತನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದರೆ ರಾಯ್ ಥಾಮಸ್ನ ಇನ್ನಿಬ್ಬರು ಮಕ್ಕಳಾದಂತಹ ರೆಂಜಿ ಮತ್ತು ರೋಜು ಈ ವಿಷಯವನ್ನ ತಿಳ್ಕೊಂಡು ಜಾಲಿಯ ಹೆಸರಿಗೆ ಆ ಮನೆ ಟ್ರಾನ್ಸ್ಫರ್ ಆಗದಂತೆ ನೋಡಿಕೊಳ್ತಾರೆ. ಇನ್ನು ಅವರಿಬ್ಬರು ಈ ವಿಷಯದಲ್ಲಿ ಜಾಲಿಯ ಮೇಲೆ ಕೇಸನ್ನು ಹಾಕಬೇಕು ಅನ್ಕೊಳ್ತಾರೆ. ಆದರೆ ಆಕೆ ಎತ್ತರ ಇರುವಂತಹ ತನ್ನ ಅಣ್ಣನ ಇಬ್ಬರು ಮಕ್ಕಳ ಮುಖವನ್ನು ನೋಡಿ ಸುಮ್ಮನಾಗ್ತಾರೆ. ಇನ್ನು ಅಂಕಲ್ ಮ್ಯಾಥ್ಯೂ ಜಾಲಿಯ ಮನೆಯಿಂದ ಸ್ವಲ್ಪ ದೂರದಲ್ಲಿ ಅವರ ಫ್ಯಾಮಿಲಿ ಇರುತ್ತೆ. ಹೀಗಾಗಿ ಅಂಕಲ್ ಮ್ಯಾಥ್ಯೂ ಆಗಾಗ ಅವರ ಮನೆಗೆ ಬಂದು ಹೋಗ್ತಾ ಇರ್ತಾನೆ. ಇನ್ನು ಆತ ಹಾಗೆ ಮನೆಗೆ ಬಂದು ಹೋಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಜಾಲಿಗಿರುವಂತಹ ಒಂದಷ್ಟು ಅಫೇರ್ಗಳ ಬಗ್ಗೆ ತಿಳಿದುಕೊಳ್ತಾನೆ. ಇನ್ನು ಅಂಕಲ್ ಮ್ಯಾಥ್ಯೂಗೆ ರಾಯ್ ಥಾಮಸ್ರ ಮಗಳಾದಂತಹ ರೆಂಜಿ ತುಂಬಾ ಕ್ಲೋಸ್. ಹೀಗಾಗಿ ಆತ ಈ ಮನೆಯಲ್ಲಿ ಏನೇ ನಡೆದ್ರೂ ಕೂಡ ಅದನ್ನ ಆ ಮನೆಯ ಹೆಣ್ಣು ಮಗಳಾದಂತಹ ರೆಂಜಿಗೆ ಹೇಳ್ತಾ ಇರ್ತಾನೆ. ಇನ್ನು ಅಂಕಲ್ ಮ್ಯಾಥ್ಯೂ ಜಾಲಿಗಿರುವಂತಹ ಈ ಅಫೇರ್ಗಳ ಬಗ್ಗೆ ತಿಳಿದುಕೊಂಡ ನಂತರ ಬೆಳೆದು ದೊಡ್ಡವರಾಗ್ತಾ ಇರುವಂತಹ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನೀನ್ ಈ ತರದ ಕೆಲಸಗಳನ್ನ ಮಾಡೋದು ಸರಿ ಇಲ್ಲ ಅಂತ ಜಾಲಿಗೆ ಹೇಳ್ತಾರೆ. ಇನ್ನು ಜಾಲಿ ಮಾಡ್ತಾ ಇದ್ದಂತ ಜಾಲಿ ಕೆಲಸಗಳಿಗೆ ಈ ಅಂಕಲ್ ಮ್ಯಾಥ್ಯೂ ಅಡ್ಡಗೋಡೆಯಾಗ ತೊಡಗ್ತಾನೆ. ಹೀಗಾಗಿ ಜಾಲಿ ಒಂದಿನ ಅಂಕಲ್ ಮ್ಯಾಥ್ಯೂಗೆ ಸೈನೈಡನ್ನು ಹಾಕಿ ಕೊಂದು ಹಾಕ್ತಾಳೆ. ಇನ್ನು ಎಲ್ಲರೂ ಕೂಡ ಅಂಕಲ್ ಮ್ಯಾಥ್ಯೂದು ನ್ಯಾಚುರಲ್ ಡೆತ್ ಅಂತ ನಂಬುತ್ತಾರೆ. ಇನ್ನು ನಾವು ಈ ನಾಲ್ಕು ಮರ್ಡರ್ಗಳನ್ನ ಗಮನಿಸ್ತಾ ಹೋದ್ರೆ ಪ್ರತಿ ಮರ್ಡರ್ಗೂ ನಡುವೆ ಇರುವಂತಹ ಗ್ಯಾಪ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆದ್ರೆ ತಾನು ಮಾಡ್ತಾ ಇರುವಂತಹ ಮರ್ಡರ್ಗಳಿಗೆ ತುಂಬಾ ವರ್ಷಗಳ ಗ್ಯಾಪ್ ಇರೋದ್ರಿಂದ ಆಕೆ ಮರ್ಡರ್ಗಳನ್ನ ಇನ್ನೂ ಕೂಡ ನೀಟಾಗಿ ಮಾಡೋದನ್ನ ಕಲ್ತ್ಕೊಳ್ತಾಳೆ. ಅದು ಹೇಗೆ ಅಂತ ನೋಡೋದಾದ್ರೆ, ಒಬ್ಬ ವ್ಯಕ್ತಿಗೆ ಎಷ್ಟು ಪಾಯ್ಸನ್ ಅನ್ನು ಕೊಟ್ಟರೆ ಆತ ಸತ್ತು ಹೋಗ್ತಾನೆ, ಹಾಗೇನೆ ನಾವು ಪಾಯ್ಸನ್ ಅನ್ನ ಯಾವ ರೀತಿಯಲ್ಲಿ ಕೊಟ್ರೆ ನಾವು ಸಿಕ್ಕಾಕೊಳ್ಳೋದಿಲ್ಲ ಅನ್ನೋದನ್ನ ತುಂಬಾ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ತಾಳೆ. ಇನ್ನು ಜಾಲಿ ಆಂಟಿಗೆ ತುಂಬಾ ವರ್ಷಗಳಿಂದ ಶಾಜು ಅನ್ನುವ ಆತನ ಮೇಲೆ ಕ್ರಶ್ ಇರುತ್ತೆ. ಅಂಡ್ ಬರ್ತಾ ಬರ್ತಾ ಅದು ವ್ಯಾಮೋಹವಾಗಿ ಬದಲಾಗಿರುತ್ತೆ. ಹೀಗಾಗಿ ಯಾಕೆ ಶಾಜು ಅಂತವನೇನಾದ್ರೂ ನನ್ನ ಗಂಡನಾಗಿದ್ರೆ ನನ್ನ ಲೈಫ್ ಇನ್ನೂ ಸಂತೋಷವಾಗಿರ್ತಾ ಇತ್ತು ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಈ ಶಾಜು ಯಾರು ಅಂತ ನೋಡೋದಾದ್ರೆ, ಆತ ರಾಯ್ನ ದೊಡ್ಡಪ್ಪನ ಮಗ, ಅಂದ್ರೆ ಟಾಮ್ ಥಾಮಸ್ನ ಅಣ್ಣನ ಮಗ. ಇನ್ನು ಶಾಜುಗೆ ಈಗಾಗಲೇ ಮದುವೆ ಆಗಿದೆ, ಆತನಿಗೆ ಒಬ್ಬ ಮಗ ಮತ್ತು ಮಗಳು ಇದ್ದಾರೆ. ಇನ್ನು ಶಾಜು ಟೀಚರ್ ಕೆಲಸವನ್ನ ಮಾಡ್ತಾ ತನ್ನ ಫ್ಯಾಮಿಲಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಇನ್ನು ಆತನ ಹೆಂಡತಿಯಾದಂತ ಸಿಲಿ ಸೆಬಾಸ್ಟಿಯನ್ ಹೌಸ್ ವೈಫ್ ಆಗಿದ್ದುಕೊಂಡು ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಆಕ್ಚುಲಿ ಜಾಲಿ ಆಸೆ ಕೂಡ ಅದೇ ಆಗಿರುತ್ತೆ, ತನ್ನ ಮನೆಯಲ್ಲಿ ತಾನು ಕೂಲ್ ಆಗಿ ಇದ್ಕೊಂಡು ಆರಾಮಾಗಿರುವಂತ ಲೈಫ್ ಅನ್ನ ಕಳಿಬೇಕಂತ. ಹೀಗಾಗಿ ಜಾಲಿ ಹೇಗಾದ್ರೂ ಮಾಡಿ ಆ ಶಾಜುವನ್ನ ಮದುವೆ ಆಗ್ಬೇಕಂತ ಡಿಸೈಡ್ ಆಗ್ತಾಳೆ. ಸೊ ಇದರಿಂದಾಗಿನೇ ಒಂದಿನ ಶಾಜು ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಾ ಇರಬೇಕಾದ್ರೆ ನೆಂಟ್ರಿಸ್ಟೆಲ್ಲರೂ ಕೂಡ ಅವರ ಮನೆಗೆ ಬರ್ತಾರೆ. ಆ ಟೈಮಲ್ಲಿ ಜಾಲಿ ಯಾರಿಗೂ ಕೂಡ ಗೊತ್ತಾಗದಂತೆ ಸೈನೈಡ್ ಪಾಯ್ಸನ್ ಅನ್ನ ಮಿಕ್ಸ್ ಮಾಡ್ತಾಳೆ. ಇನ್ನು ಆ ಊಟವನ್ನ ಶಾಜಿಯ ಮಗಳು ತಿಂತಾಳೆ, ಹೀಗಾಗಿ ಆ ಮಗು ಅಲ್ಲೇ ಸತ್ತು ಹೋಗುತ್ತೆ. ಇನ್ನು ಶಾಜಿಯ ಮಗಳು ಸತ್ತು ಹೋದಾಗ ಆ ಮಗುವಿನ ವಯಸ್ಸು ಕೇವಲ 2 ವರ್ಷ. ಇನ್ನು ಜಾಲಿ ಆ ಚಿಕ್ಕ ಮಗುವನ್ನ ಯಾಕೆ ಕೊಂದಾಕಿರ್ತಾಳೆ ಅಂದ್ರೆ, ಶಾಜುವನ್ನ ಮದುವೆಯಾಗೋದಕ್ಕೆ ಆ ಸಣ್ಣ ಮಗುವಿನ ಪ್ರೀತಿ ಅಡ್ಡ ಬರುತ್ತೆ ಅಂತ. ಇನ್ನು ಮಗಳು ಹಾಗೆ ಸಡನ್ ಆಗಿ ಸತ್ತು ಹೋಗಿದ್ದರಿಂದ ಅವಳ ಮದರ್ ಸಿಲಿ ತುಂಬಾ ನೋಡ್ಕೊಳ್ತಾರೆ. ಇನ್ನು ಆಕೆ ಮಗಳ ನೋವಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಜಾಲಿಯ ಸಿಲಿ ಹತ್ರಕ್ಕೆ ಹೋಗಿ ಅವಳನ್ನ ಸಂತೈಸ್ತಾಳೆ. ಸೊ ಇದರಿಂದಾಗಿ ಸಿಲಿ ಜಾಲಿಗೆ ತುಂಬಾ ಹತ್ರವಾಗ್ತಾಳೆ ಮತ್ತು ತಮ್ಮ ಲೈಫಲ್ಲಿ ಏನೇ ನಡೆದ್ರು ಕೂಡ ಅದನ್ನ ಜಾಲಿ ಹತ್ರ ಹೇಳ್ಕೊಳ್ತಾ ಇರ್ತಾಳೆ. ಇದಾದ ನಂತರ ಜಾಲಿ ಸಿಲಿಯನ್ನ ಹೇಗಾದ್ರೂ ಮಾಡಿ ಕೊಂದಾಕ್ ಬಿಡಬೇಕು ಅಂತ ಫಿಕ್ಸ್ ಆಗಿ ಮತ್ತು ಆಕೆ ಜೊತೆ ಮಾತಾಡ್ತಾ, ನೀನ್ ಈಗೀಗ ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತಾ ಇದೀಯಾ, ಹಾಗಾಗಿ ನೀನು ಆ ಡಿಪ್ರೆಷನ್ ಇಂದ ಹೊರಕ್ಕೆ ಬರಬೇಕಂದ್ರೆ ನಮ್ಮ ಮಾವನವರು ತಗೊಳ್ತಾ ಇದ್ದಂತಹ ಮಶ್ರೂಮ್ ಟ್ಯಾಬ್ಲೆಟ್ ಗಳನ್ನ ನೀನು ಕೂಡ ತಗೋ ಅಂತಾಳೆ ಮತ್ತು ಸೈನೈಡ್ ಮಿಕ್ಸ್ ಮಾಡಿದಂತಹ ಟ್ಯಾಬ್ಲೆಟ್ ಅನ್ನ ಸಿಲಿಗೆ ಕೊಡ್ತಾಳೆ. ಸೊ ಇದರಿಂದಾಗಿ ಶಾಜುವಿನ ಹೆಂಡತಿ ಸಿಲಿ ಸೆಬಾಸ್ಟಿಯನ್ 2016 ಅಲ್ಲಿ ದಾರುಣವಾಗಿ ಸತ್ತು ಹೋಗ್ತಾಳೆ. ಇನ್ನು ಸಿಲಿ ಅಂತ್ಯಕ್ರಿಯೆ ಎಲ್ಲವನ್ನೂ ಕೂಡ ಜಾಲಿ ಎತ್ತರಿವಿತ್ತು ನಡೆಸಿಕೊಡ್ತಾಳೆ. ಇನ್ನು ಆ ಅಂತ್ಯಕ್ರಿಯೆಗೆ ಬಂದಿದ್ದಂತ ರಿಂಜಿಗೆ ಜಾಲಿ ಹೊರಕ್ಕೆ ಹೇಳ್ತಾ ಇರುವಂತೆ ಕಾಣಿಸ್ತಾ ಇದ್ರು ಕೂಡ ಒಳಗೊಳಗೆ ಆಕೆ ನಗ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಇನ್ನು ಆ ಅಂತ್ಯಕ್ರಿಯೆ ಮುಗಿಯೋವರೆಗೂ ಕೂಡ ರಿಂಜಿ ತನ್ನ ಅಣ್ಣನ ಹೆಂಡತಿಯಾದಂತಹ ಜಾಲಿಯನ್ನೇ ಗಮನಿಸ್ತಾ ಇರ್ತಾಳೆ. ಸೊ ದಿನಗಳು ಕಳೀತಾ ಕಳೀತಾ ಹೋಗ್ತವೆ, ಎಲ್ಲರೂ ಸಿಲಿ ಸೆಬಾಸ್ಟಿಯನ್ ಸಾವನ್ನ ಮರೆತು ಹೋಗ್ತಾರೆ. ಸೊ ಫೈನಲಿ ಜಾಲಿ ಅಂದ್ಕೊಂಡಂತೇನೆ 2017 ಅಲ್ಲಿ ಶಾಜುವನ್ನ ಮದುವೆ ಆಗ್ತಾಳೆ. ಇನ್ನು ಆಕೆ ಮದುವೆ ಆಗೋದಕ್ಕಿಂತಲೂ ಮುಂಚೆ ತನ್ನ ದೊಡ್ಡ ಮಗ ಆದಂತ ರೇಮನನ್ನ ನಾನೀ ಮದುವೆನ ಆಗೋದೋ ಬೇಡುವ ಅಂತ ಕಾಟಾಚಾರಕ್ಕೆ ಎನ್ನುವಂತ ಕೇಳಿರ್ತಾಳೆ. ಅದಕ್ಕೆ ದೊಡ್ಡ ಮಗ ರೇಮ ಕೂಡ ಅವರ ಸಂತೋಷಕ್ಕೆ ನಾನೇ ಅಡ್ಡ ಬರಬೇಕು ಅನ್ಕೊಂಡು ಅವರ ಮದುವೆಗೆ ಒಪ್ಕೊಂಡಿರ್ತಾನೆ. ಸೊ ಇಬ್ಬರಿಗೂ ಮದುವೆ ಆದ ನಂತರ ಎಲ್ಲರೂ ಕೂಡ ಒಂದು ಫ್ಯಾಮಿಲಿಯಾಗಿ ಬದಲಾಗ್ತಾರೆ. ಇನ್ನು ಸಿಲಿ ಅಂತ್ಯಕ್ರಿಯೆಯಲ್ಲಿ ಜಾಲಿ ನಡ್ಕೊಂಡಂತ ರೀತಿ ರೆಂಜಿಯ ಮನಸ್ಸಲ್ಲಿ ತಿರುಗ್ತಾನೆ ಇರುತ್ತೆ. ಹೀಗಾಗಿ ಆಕೆಗೆ ಬಹುಶಃ ಸಿಲಿಯನ್ನ ತನ್ನ ಅತ್ತಿಗೆಯಾದಂತ ಜಾಲಿನೇ ಕುಂದಿರ್ಬೋದು ಅನ್ನುವಂತ ಡೌಟ್ ಬರುತ್ತೆ. ಹಾಗಾಗಿ ಆಕೆ ತನ್ನ ಅಣ್ಣ ರಾಯ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ತರವಾಗಿ ಚೆಕ್ ಮಾಡ್ತಾಳೆ. ಹಾಗ ಅವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ, ತನ್ನ ಅಣ್ಣ ಊಟ ಮಾಡುವಂತ ಸಂದರ್ಭದಲ್ಲಿ ಸೈನೈಡ್ ಸೇವಿಸಿ ಸತ್ತೋಗಿದ್ದಾನೆ ಅಂತ. ಅಂಡ್ ಅದೇ ಟೈಮಲ್ಲಿ ಆತನ ಹೆಂಡತಿಯಾದಂತ ಜಾಲಿ ಊಟವನ್ನ ಮಾಡಿಲ್ಲ ಅಂತ. ಇದರಿಂದಾಗಿ ರಿಂಜಿಗೆ ಮತ್ತಷ್ಟು ಡೌಟ್ಗಳು ಶುರು ಆಗ್ತವೆ. ಹೀಗಾಗಿ ಆಕೆ ತನ್ನ ತಮ್ಮನಾದಂತ ರೋಜುವಿನ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಮತ್ತು ಸೈಮನ್ ಅನ್ನುವಂತ ಪೊಲೀಸ್ ಆಫೀಸರ್ಗೆ ಈ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಳೆ. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಸೈಮನ್ ಇನ್ವೆಸ್ಟಿಗೇಷನ್ ಶುರು ಮಾಡಿದ ನಂತರ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ, ಜಾಲಿ ಬಿಕಾಮ್ ಅನ್ನ ಮಾಡಿಲ್ಲ, ಕೇವಲ ಪಿಯುಸಿ ಅನ್ನ ಮಾಡ್ಕೊಂಡಿದ್ದಾಳೆ ಅಂತ. ಸೊ ಹೀಗಾಗಿ ಆಕೆ NIT ಅಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದೆಲ್ಲವೂ ಕೂಡ ಸುಳ್ಳು.
ಸೀನ್ ಕಟ್ ಮಾಡಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸೈಮನ್ ಇವೆಲ್ಲವನ್ನೂ ಕೂಡ ತಿಳಿದುಕೊಂಡು ಆ ಆರು ಜನರನ್ನ ಕೊಂದಿರುವಂತಹ ಕೇಸಲ್ಲಿ ಜಾಲಿನೇ ಮೇನ್ ಅಕ್ಯೂಸರ್ ಅಂತ ಅವರ ಮನೆಗೆ ನೋಟಿಸ್ ಒಂದನ್ನು ಕಳಿಸ್ತಾರೆ. ಇನ್ನು ಅದನ್ನು ನೋಡಿದಂತ ಜಾಲಿ ತನ್ನ ಮಗ ರೆಮೋ ಜೊತೆ ಮಾತಾಡ್ತಾ, ನೀನು ನಿಮ್ಮ ಮತ್ತೆ ರಿಂಜಿಗೆ ಕಾಲ್ ಮಾಡಿ ಈ ಕೇಸನ್ನು ವಾಪಸ್ ತಗೊಳ್ಳುವಂತೆ ಹೇಳು ಅಂತ ಹೇಳ್ತಾಳೆ. ನಂತರ ರೆಮೋ ತನ್ನ ಅತ್ತೆ ರೆಂಜಿಗೆ ಕಾಲ್ ಮಾಡಿ ಈ ಕೇಸನ್ನು ವಾಪಸ್ ತಗೋತ್ತೆ ಅಂತ ಕೇಳ್ತಾನೆ. ಆದರೆ ರೆಂಜಿ ಮಾತ್ರ ಫಸ್ಟ್ ಟೈಮ್ ತನ್ನ ಅಣ್ಣನ ಮಗನ ಜೊತೆ ಸ್ಟ್ರಿಕ್ಟ್ ಆಗಿ ಮಾತಾಡ್ತಾ, ನಮ್ಮ ಮನೆಯಲ್ಲಿ ನಿನಗೆ ಗೊತ್ತಾಗದಂತೆ ತುಂಬಾ ವಿಷಯಗಳು ನಡೀತಾ ಇದ್ದಾವೆ, ಹಾಗಾಗಿ ನಾನು ಈ ಕೇಸನ್ನು ವಾಪಸ್ ತಗೊಳ್ಳಲ್ಲ ಅಂತಾಳೆ. ಇನ್ನು ಪೊಲೀಸ್ ಆಫೀಸರ್ ಸೈಮನ್ ಈ ಕೇಸಲ್ಲಿ ಮುಂದುವರಿಬೇಕು ಅಂದ್ರೆ ಆ ಆರು ಜನರನ್ನ ಜಾಲಿನೇ ಕೊಂದಿದ್ದಾಳೆ ಅಂತ ಕನ್ಫರ್ಮ್ ಮಾಡಬೇಕು. ಅದಕ್ಕಾಗಿ ಸೈಮನ್ ಆ ಆರು ಜನರ ಶವಗಳನ್ನ ಗೋರಿಯಿಂದ ಹೊರಕ್ಕೆ ತೆಗೆಯೋದಕ್ಕೆ ರೆಂಜಿಯಿಂದ ಪರ್ಮಿಷನ್ ಅನ್ನ ಪಡ್ಕೊಳ್ತಾನೆ. ಇನ್ನು ರೆಂಜಿ ಆ ಡೆಡ್ ಬಾಡಿಗಳನ್ನ ಹೊರಕ್ಕೆ ತೆಗೆಯೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ರೆ ನಮ್ಮ ನೆಂಟರಿಷ್ಟರು ಬಂಧುಗಳೆಲ್ಲರೂ ಕೂಡ ನನ್ನ ಮೇಲೆ ತುಂಬಾ ಸಿಟ್ಟಾಗ್ತಾರೆ ಅನ್ನೋದನ್ನ ತಿಳಿದು ಕೂಡ ಈ ಜಾಲಿ ಮಾಡಿರುವಂತ ತಪ್ಪುಗಳು ಎಲ್ರಿಗೂ ಕೂಡ ಗೊತ್ತಾಗ್ಬೇಕಂತ ಸೈಮನ್ಗೆ ಪರ್ಮಿಷನ್ ಅನ್ನ ಕೊಡ್ತಾಳೆ. ಸೊ ಆನಂತರ ಸೈಮನ್ ಆ ಡೆಡ್ ಬಾಡಿಗಳೆಲ್ಲವನ್ನೂ ಕೂಡ ಹೊರಕ್ಕೆ ತೆಗೆಸಿ ಆ ಬಾಡಿಗಳಲ್ಲಿ ಸೈನೈಡ್ ಪಾಯ್ಸನ್ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಂತ ಆ ಬಾಡಿಗಳೆಲ್ಲವನ್ನೂ ಕೂಡ ಲ್ಯಾಬ್ಗೆ ಕಳಿಸ್ಕೊಡ್ತಾನೆ. ಇನ್ನೀ ವಿಷಯ ಸುತ್ತಮುತ್ತಲೆಲ್ಲ ಹಾಟ್ ಟಾಪಿಕ್ ಆಗಿ ಬದಲಾಗಿ ಹೋಗುತ್ತೆ. ಇಲ್ಲಿ ಯಾರೇ ನೋಡಿದ್ರು ಕೂಡ ಇದ್ರ ಬಗ್ಗೆನೇ ಮಾತಾಡ್ಕೊಳ್ತಾ ಇರ್ತಾರೆ. ಕೆಲವೊಂದಷ್ಟು ಜನ ಈ ಕೆಲಸಗಳನ್ನ ಜಾಲಿ ಮಾಡಿರೋದೇ ಇಲ್ಲ ಅಂತ ಆಕೆಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಈ ಕಡೆ ನೆಂಟರಿಷ್ಟರೆಲ್ಲರೂ ಕೂಡ ನೀವ್ಯಾಕೆ ಈ ತರದ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಂತ ರೆಂಜಿ ಮತ್ತು ಅವಳ ತಮ್ಮ ರೋಜೋನನ್ನ ಬೈದ್ಕೊಳ್ತಾ ಇರ್ತಾರೆ. ಆದ್ರೆ ಅವರಿಬ್ಬರು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಡೆಡ್ ಬಾಡಿಗಳನ್ನ ಹೊರಕ್ಕೆ ತೆಗೆದಿದ್ದಾರೆ ಅನ್ನೋದು ಗೊತ್ತಾಗುತ್ತಲೆ ಜಾಲಿ ತುಂಬಾ ಭಯಪಡ್ತಾಳೆ. ಇನ್ನು ಅದನ್ನು ನೋಡಿದಂತ ಆಕೆಯ ಮಗ ರಿಮೋ, ಮಮ್ ನೀನ್ಯಾಕೆ ಅಷ್ಟು ಭಯಪಡ್ತಾ ಇದೀಯಾ, ಒಂದು ವೇಳೆ ನೀನೇ ಇದೆಲ್ಲವನ್ನು ಕೂಡ ಮಾಡಿದೀಯಾ ಅಂತ ಕೇಳ್ತಾನೆ. ಸೊ ಅದಕ್ಕೆ ಜಾಲಿ, ಹೌದು ನಾನೇ ಇದೆಲ್ಲವನ್ನು ಕೂಡ ಮಾಡ್ದೆ ಅಂತ ತನ್ನ ಮಗನ ಹತ್ರ ನಿಜವನ್ನ ಹೇಳ್ಕೊಳ್ತಾಳೆ. ಆನಂತರ ಅವನು ತನ್ನ ಅತ್ತೆ ರಿಂಜಿಗೆ ಕಾಲ್ ಮಾಡಿ ಈ ತರದ ಮದರ್ ನನಗೆ ಬೇಕಾಗಿಲ್ಲ, ಹಾಗಾಗಿ ಪೊಲೀಸರನ್ನ ಕರೆಸು ಅಂತ ಹೇಳ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆನೆ ಪೊಲೀಸರು ಜಾಲಿಯನ್ನ ಅರೆಸ್ಟ್ ಮಾಡ್ತಾರೆ. ಸೊ ಇದೇ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಂತ ದೃಶ್ಯ. ಇನ್ನು ಜಾಲಿ ಅರೆಸ್ಟ್ ಆದ ನಂತರ ಫಸ್ಟ್ ಏನು ಕೂಡ ಮಾತಾಡೋದಿಲ್ಲ, ಆದ್ರೆ ನಂತರ ಮಾತಾಡ್ತಾ ನಾನೇ ಇದೆಲ್ಲವನ್ನು ಕೂಡ ಮಾಡ್ದೆ ಅಂತ ಒಪ್ಕೊಳ್ತಾಳೆ. ಇನ್ನು ಪೊಲೀಸರಿಗೆ ಜಾಲಿಯ ಮನೆಯಲ್ಲಿ ಸೈನೈಡ್ ಇದ್ದಂತ ಒಂದು ಬಾಟಲ್ ಸಿಗುತ್ತೆ, ಇದರಿಂದಾಗಿ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಇನ್ನು ಹೇಳ್ಬೇಕಂದ್ರೆ ಈ ಸೈನೈಡ್ ಪಾಯ್ಸನ್ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಒಂದ್ ವೇಳೆ ಯಾರಾದ್ರೂ ಸೈನೈಡ್ ಪಾಯ್ಸನ್ ಅನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರ ಹತ್ರ ಲೈಸೆನ್ಸ್ ಇರಬೇಕು. ಹಾಗೇನೆ ಈ ತರದ ಪಾಯ್ಸನ್ ಸಾಮಾನ್ಯವಾಗಿ ಬಂಗಾರವನ್ನ ಕರಗಿಸುವವರ ಹತ್ರ ಇರುತ್ತೆ. ಸೀನ್ ಕಟ್ ಮಾಡಿದ್ರೆ ಒಂದು ಕಾಲದಲ್ಲಿ ಜಾಲಿಯ ಗೆಳೆಯನಾಗಿದ್ದಂತಹ ಮ್ಯಾಥ್ಯೂವನ್ನ ಅರೆಸ್ಟ್ ಮಾಡಿದಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಗ ಆತ ಪೊಲೀಸರ ಹತ್ರ ಮಾತಾಡ್ತಾ, ನಾನು ನಮ್ಮ ಮನೆ ಹತ್ರ ಇರುವಂತ ಒಂದೆರಡು ನಾಯಿಗಳನ್ನ ಕೊಲ್ಲೋದಕ್ಕೆ ಸೈನೈಡ್ ಪಾಯ್ಸನ್ ಬೇಕು ಅಂತ ಕೇಳಿದ್ರು, ಹಾಗಾಗಿನೇ ಒಂದಷ್ಟು ಸೈನೈಡ್ ಅನ್ನ ನಾನು ಆಕೆಗೆ ಕೊಟ್ಟಿದ್ದೆ, ಅದ್ ಬಿಟ್ರೆ ಆ ಮರ್ಡರ್ಗಳಿಗೆ ನನಗೆ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಾನೆ. ಆದ್ರೆ ಪೊಲೀಸರು ಮಾತ್ರ ಜಾಲಿ ಮತ್ತು ಮ್ಯಾಥ್ಯೂ ಇಬ್ಬರು ಸೇರಿನೇ ಈ ಎಲ್ಲ ಕೊಲೆಗಳನ್ನ ಮಾಡಿದ್ದಾರೆ ಅನ್ಕೊಂಡು ಮ್ಯಾಥ್ಯೂವನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಜಾಲಿ ಅರೆಸ್ಟ್ ಆದ ನಂತರವೂ ಕೂಡ ಆಕೆಯ ಮಗನಾದಂತ ರಿಮು ಒಂಚೂರು ಕೂಡ ನೊಂದ್ಕೊಳ್ಳದೆ ತನ್ನ ತಮ್ಮನಿಗೋಸ್ಕರ ನಾನು ಜೊತೆಯಾಗಿರ್ಬೇಕು ಅಂತ ಧೈರ್ಯವಾಗಿರ್ತಾನೆ. ಇನ್ನು ರಿಂಜಿ ಜಾಲಿಯ ಇಬ್ಬರು ಮಕ್ಕಳನ್ನು ಕೂಡ ತನ್ನ ಮನೆಗೆ ಕರ್ಕೊಂಡೋಗಿ ಅವರ ಸ್ವಂತ ಮಕ್ಕಳಂತೇನೆ ಜಾಲಿಯ ಮಕ್ಕಳನ್ನು ಕೂಡ ತುಂಬಾ ಸಮಾನವಾಗಿ ನೋಡ್ತಾ ಸಾಕಿ ಬೆಳೆಸ್ತಾಳೆ. ಇನ್ನು ರಿಮು ತನ್ನ ಮದರ್ ಜೊತೆ ಇರುವುದಕ್ಕಿಂತಲೂ ತನ್ನ ಅತ್ತೆ ಮನೆಯಲ್ಲಿ ತುಂಬಾ ಸಂತೋಷವಾಗಿರ್ತಾನೆ. ಇನ್ನು ಜಾಲಿ ಇದೆಲ್ಲವನ್ನು ಕೂಡ ಯಾಕೆ ಮಾಡಿದ್ಲು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಂತ ರೆಂಜಿ ಜೈಲಿಗೆ ಹೋಗಿ ಆಕೆಯನ್ನ ಮೀಟ್ ಮಾಡ್ತಾಳೆ. ಅದಕ್ಕೆ ಜಾಲಿ ಹೇಳ್ತಾಳೆ, ಅದೆಲ್ಲವೂ ಕೂಡ ಆಗಿ ನಡೆದೋಯ್ತು ಅಷ್ಟೇ, ನನಗೆಲ್ಲವನ್ನೂ ಕೂಡ ಈ ತರ ಸೈಲೆಂಟ್ ಆಗಿ ಮಾಡೋದಿಷ್ಟ ಅಂತಾಳೆ. ಇನ್ನು ಪೊಲೀಸರು ಲ್ಯಾಬ್ಗೆ ಕಳಿಸಿದಂತ ಬಾಡಿಗಳಲ್ಲಿ ಕೇವಲ ಸಿಲಿ ಸೆಬಾಸ್ಟಿಯನ್ ಬಾಡಿಯಲ್ಲಿ ಮಾತ್ರ ಆ ಸೈನೈಡ್ ವಿಷ ಸಿಗುತ್ತೆ. ಇನ್ನು ಉಳಿದಂತ ಡೆಡ್ ಬಾಡಿಗಳಲ್ಲಿ ಅದಾಗಲೇ ಆವಿಯಾಗಿ ಹೋಗಿರುತ್ತೆ. ಇನ್ನು ಈ ಕೇಸ್ನ ಟ್ರಯಲ್ಸ್ 2023 ಮಾರ್ಚ್ ನಲ್ಲಿ ಶುರುವಾಗಿ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ. ಸೊ ಫ್ರೆಂಡ್ಸ್, ಇದೆ ಕರಿ ಅಂಡ್ ಸೈನೈಡ್ ಡಾಕ್ಯುಮೆಂಟ್ರಿಯ ಸತ್ಯಕತೆ. ನಮಸ್ಕಾರ.